ಪಾಪ ಮಾಡೋದು ನೋಡ್ತೀವಿ, ಅವ್ರು ಹೋಗಿ ಗಂಗಾ ನದಿಯಾಗಿ ಮುಳುಗಿ ಸ್ನಾನ ಮಾಡೋದು ನೋಡ್ತೀವಿ. ಪಾಪಿಗಳು ಸ್ನಾನ ಮಾಡಿಲ್ಲ ಅಂತೀರಲ್ಲ, ಹೌದೌದು, ಪಾಪಿಗಳು ಸ್ನಾನ ಮಾಡಿಲ್ಲ, ಮಾಡುವುದಿಲ್ಲ. ಗಂಗೆ ಬಹಳ ಪವಿತ್ರ ಇದ್ದಾಳೆ. ಹ್ಯಾಂಗ್ರಿ ಅಂತಂದ, ಈಗೇನು ಈ ಪಾಪ ಮಾಡ್ಯಾರಂದಲ್ಲ, ಆ ಪಾಪಿಗಳು ಗಂಗಾ ನದಿಗೆ ಹೋದ ಕೂಡಲೇ ಅವ್ರ ಪಾಪಗಳೆಲ್ಲ ಗಿಡದ ಮೇಲೆ ಕುಂತಿರ್ತಾವಂತ, ಇವ ಪುಣ್ಯಾತ್ಮ ಆಗಿ ಹೋಗಿ ಸ್ನಾನ ಮಾಡ್ತಾನಂತೆ, ಸ್ನಾನ ಮಾಡಿ ಬರು ಮುಂದೆ ಅವನ ಪಾಪ ಅವನು ಕೂಡ ಹೊಳಬಿಡ್ತಾವಂತ. ಹಂಗ ಭಕ್ತ ಸಮ್ಮೇಳನಕ್ಕೆ ಬಂದಿರಿ, ನಿಮ್ ಪಿಶಾಚ ಅಲ್ಲೇ ಕುಂತಾವ ಹೊರಗೆ, ತಿರುಗಿ ಮನೆಗೆ ಹೋಗೋ ಮುಂದೆ ಬಂದ್ಯ ಅಂತಾವ ಶ್ರೀರಾಮ. ಮತ್ತೆ ಈ ಅಹಂಕಾರ ಮಮಕಾರಗಳನ್ನು ಕಳ್ಕೊಳ್ಳೋದು ಬಹಳ ದುರ್ಲಭ ಅದ. ಆದ್ರೆ ನಿತ್ಯ ಸಾಧು ಸಂಘ ಅಂತೇನದಲ್ಲ, ಇದು ಬಹಳ ಪವಿತ್ರ ಅದ. ನಿತ್ಯ ರಾಮಕೃಷ್ಣಾಶ್ರಮಕ್ಕೆ ಬರ್ರಿ, ನಿತ್ಯ ಭಜನೆಯಲ್ಲಿ ಭಾಗವಹಿಸ್ರಿ, ನಿತ್ಯ ಧ್ಯಾನ ಮಾಡ್ರಿ, ನಿತ್ಯ ಯೋಗ ಮಾಡ್ರಿ. ದಿವಸಕ್ಕೆ ಒಂದು ತಾಸು ಪ್ರಪಂಚ, ಈ ಡ್ಯೂಟಿ ಮಾಡೋರು ಡ್ಯೂಟಿ ಎಷ್ಟು ತಾಸು ಮಾಡ್ತಾರೆ, 8 ತಾಸು ಮಾಡ್ತಾರೆ, 8 ತಾಸು, ಒಟ್ಟು 24 ತಾಸು ಟೈಮ್ ಅದ, ಹೌದಲ್ರಿ. ಇನ್ನು 16 ತಾಸು ಉಳಿದದ, ಆ 16 ತಾಸಿನಾಗೆ ಇವ 8 ತಾಸು ನಿದ್ದೆ ಮಾಡ್ಲಿ, ಮುಂದಿನ್ನೂ 8 ತಾಸು ಉಳಿತದೆ, ಅದರಾಗ ಒಂದು 4 ತಾಸು ಬರೀ ಮಂದಿ ಸುದ್ದಿ ಮಾತಾಡಲಿ, ಸ್ವಂತ ಸುದ್ದಿ ಅಂತೂ ಮಾತಾಡೋದನ್ನ ಇಲ್ಲ. ಉಣ್ಣುದು ನಮ್ಮ ಮನೆಯನ್ನ, ಕುಡಿಯುದು ನಮ್ಮ ಮನೆ ನೀರ, ಕುಂದ್ರದು ನಮ್ಮ ಮನೆ ಕಟ್ಟಿನ, ಮಾತಾಡೋದು ಮಂದಿ ಸುದ್ದಿ. ಉಳಿದದ್ದಿನ್ನು 2 ತಾಸಿನಾಗ 1 ತಾಸರ ರಾಮಕೃಷ್ಣಾಶ್ರಮಕ್ಕೆ ಬರ್ರಿ. ಇದು ಭಕ್ತ ಸಮ್ಮೇಳನ ಸದುದ್ದೇಶ. ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಕೂಡ್ಸ್ಯಾರ ನಮ್ಮನ್ನ ಇಲ್ಲಿ, ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನ ಯಾಕೆ ಕರೆದಾರ ಅಂತಂದ್ರೆ, ಈ ಭಾವ ನಮ್ಮಲ್ಲಿ ಅವಿರತವಾಗಿ ಉಳಿಯಲಿ ಎಂಬುದೇ ಅವರ ಉದ್ದೇಶವಿದೆ. ಈ ಉದ್ದೇಶ ನಿಮ್ಮಿಂದ ಸಫಲ ಆಗಬೇಕಾಗಿದೆ. ಆದ್ದರಿಂದ ಭಕ್ತಿ ಮಾತ್ರವನ್ನು ಮಾಡಲು